ಚಿಲ್ಡ್ರನ್, ಆಲ್ರೆಡಿ ನಾವು ಫಸ್ಟ್ ಸೀನ್ ಅಲ್ಲಿ ಏನ್ ನೋಡಿದ್ವಿ, ರಾಜಾರಾಮ್ ಮತ್ತೆ ಚೆನ್ನಮ್ಮ ಅವರ ಸಂಭಾಷಣೆ, ಅವರ ಒಂದು ಮಾತುಕತೆಗಳನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಏನ್ ವಿಚಾರ ಅಲ್ಲಿ? ರಾಜಾರಾಮಗೆ ಸಹಾಯ ಮಾಡೋದಿಕ್ಕೆ ಚೆನ್ನಮ್ಮ ಇವಾಗ ಇದ್ದಾರೆ. ಅವನು ಔರಂಗಜೇಬನಿಂದ ತನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಚೆನ್ನಮ್ಮನ ಹತ್ರ ಬಂದಿದ್ದಾನೆ. ಸೊ ಇವಾಗ ರಿಲ್ಯಾಕ್ಸ್ ಅಲ್ಲಿ ಇದ್ದಾನೆ, ಅಂದ್ರೆ ರೆಸ್ಟ್ ಅಲ್ಲಿ ಇದ್ದಾನೆ. ಸೊ ನೆಕ್ಸ್ಟ್ ಸೀನ್ ಅಲ್ಲಿ ಏನ್ ಆಗ್ತಿದ್ಯಪ್ಪ ಅಂದ್ರೆ, ಒಂದ್ ಮತ್ತೆ ಒಂದು ದರ್ಬಾರ್ ಸೀನ್ ಇದೆ. ಸೊ ಆ ದರ್ಬಾರ್ ಸೀನ್ ಅಲ್ಲಿ ಈ ರಾಜಾರಾಮನ ವಿಚಾರವನ್ನ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದು ದರ್ಬಾರ್ ಅಥವಾ ಒಂದು ಕಿಂಗ್ಡಮ್ ಅಂತ ಅಂದಾಗ ಒಬ್ಬ ರಾಜ ಒಬ್ಬನೇ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದ್ ಮ್ಯಾಟರ್ ಬಗ್ಗೆ. ಎಸ್ ನೋ? ಸೊ ಈಗ ಸಪೋಸ್ ಒಂದ್ ಫ್ಯಾಮಿಲಿ ಇದೆ ಅಂದ್ರೆ ಆ ಫ್ಯಾಮಿಲಿ ಏನಾದ್ರೂ ಒಂದ್ ಡಿಸಿಷನ್ ತಗೋಬೇಕಂದಾಗ ಮದರ್, ಫಾದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಮ್ಯಾಟರ್ ಬಗ್ಗೆ ಅಥವಾ ಒಂದು ಡಿಸಿಷನ್ ಬಗ್ಗೆ ಡಿಸೈಡ್ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ಆ ರಾಜಸಭೆಯಲ್ಲಿ ಅಥವಾ ಆ ದರ್ಬಾರ್ ನಲ್ಲಿ ಏನ್ ನಡೀತಾ ಇದೆ, ರಾಜಾರಾಮನಿಗೆ ನಾವು ಪ್ರೊಟೆಕ್ಟ್ ಮಾಡ್ಬೇಕಾ, ಅವನಿಗೆ ಹೆಲ್ಪ್ ಮಾಡ್ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ನಡೀತಾ ಇದೆ. ಸೊ ಯಾರ್ಯಾರು ಏನೇನು ಒಪಿನಿಯನ್ ಹೇಳ್ತಾರೆ ಅನ್ನೋದನ್ನ ನಾವು ನೆಕ್ಸ್ಟ್ ಸೀನ್ ಅಲ್ಲಿ ನೋಡೋಣ. ಕೆಳದಿ ಸಂಸ್ಥಾನ ಮೀನ್ಸ್ ಲೈಕ್ ಸ್ಮಾಲ್ ಸ್ಟೇಟ್ ಅಥವಾ ರಾಜ್ಯ ಅಂತ ನಾವು ಕರಿತೇವೆ. ರಾಜ್ಯ ಮೀನ್ಸ್ ಕಿಂಗ್ಡಮ್. ಓಕೆ, ಸಂಸ್ಥಾನ ಅಂದ್ರೂ ಸಹ ಕಿಂಗ್ಡಮ್ ಅಂತ. ರಾಜ್ಯಸಭೆ ನಡೆಯುತ್ತಿರುವ ದೃಶ್ಯ. ಮಕ್ಕಳೇ ಅಲ್ಲಿ ಪಿಕ್ಚರ್ ಅನ್ನ ನೋಡಿ, ಸಿದ ಪಿಕ್ಚರ್. ದೃಶ್ಯ ಮೀನ್ಸ್ ಸೀನ್. ಯಾವ ಸೀನ್ ಇದೆ ಸ್ಕ್ರೀನ್ ಅಲ್ಲಿ? ರಾಜ್ಯಸಭೆ ದರ್ಬಾರ್ ಸೀನ್ ಇದೆ ನೋಡಿ ಇಲ್ಲಿ. ಸಿಂಹಾಸನ ಮೀನ್ಸ್ ಏನು? ಥ್ರೋನ್. ಆಕೆ ಸಿಂಹಾಸನದಲ್ಲಿ ರಾಣಿಯಾಗಿ ಕೂತ್ಕೊಂಡಿದ್ದಾರೆ. ಹಾಸೀನಳಾಗಿದ್ದಾಳೆ ಮೀನ್ಸ್ ಸೀಟೆಡ್. ಥ್ರೋನ್ ನಲ್ಲಿ ಏನ್ ಮಾಡಿದ್ರೆ ಆಕೆ ಸಿಟೆಡ್ ಆಗಿದ್ದಾಳೆ, ಯಾಕಂದ್ರೆ ಆಕೆ ರಾಣಿ. ಸೊ ಆ ದರ್ಬಾರ್ ಪಿಕ್ಚರ್ ಅನ್ನ ನೆನ್ಬಿಟ್ ನೋಡಿ, ಆ ಒಂದು ಸಿಚುಯೇಷನ್ಸ್ ನಲ್ಲಿ ನಡೀತಕ್ಕಂತ ಒಂದು ಡಿಸ್ಕಷನ್ಸ್ ಇವಾಗ ಸ್ಟಾರ್ಟ್ ಆಗುತ್ತೆ. ಚೆನ್ನಮ್ಮ, ತಿಮ್ಮಣ್ಣ ನಾಯಕರೇ ರಾಜಾರಾಮನಿಗೆ ಆಶ್ರಯ ನೀಡುವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಚೆನ್ನಮ್ಮ, ತಿಮ್ಮಣ್ಣ ನಾಯಕರೇ ರಾಜಾರಾಮನಿಗೆ ಆಶ್ರಯ ನೀಡುವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಾಜಾರಾಮನಿಗೆ ಆಶ್ರಯ ಮೀನ್ಸ್ ಶೆಲ್ಟರ್, ಅಭಿಪ್ರಾಯ ಮೀನ್ಸ್ ಅವರ ಒಪಿನಿಯನ್. ಚೆನ್ನಮ್ಮ ಏನ್ ಮಾಡ್ತಾಳೆ, ನಿಮ್ಮ ಅಭಿಪ್ರಾಯವೇನು? ನಾವೀಗ ರಾಜಾರಾಮನಿಗೆ ನಾವು ಹೆಲ್ಪ್ ಮಾಡ್ತಿದೀವಲ್ಲ, ಸೊ ಈ ನಿಮ್ಮ ಒಪಿನಿಯನ್ ಅಂತ ಕೇಳ್ತಾ ಇದ್ದಾಳೆ. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ಗಿವಿಂಗ್ ಶೆಲ್ಟರ್ ಟು ದ ಕಿಂಗ್ ರಾಜಾರಾಮ್ ಅಂತ ಕೇಳಿದ್ರು. ತಿಮ್ಮಣ್ಣ ನಾಯಕ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಯಾರು ರಿಯಾಕ್ಟ್ ಮಾಡ್ತಿರೋದು? ತಿಮ್ಮಣ್ಣ ನಾಯಕ. ಅಮ್ಮ ನೆನಪು ಮಾಡಿಕೊಳ್ಳಿ, ಶಿವಾಜಿ ಮಹಾರಾಜರು ನಮ್ಮ ರಾಜ್ಯದ ವ್ಯಾಪಾರ ಕೇಂದ್ರಗಳಾದ ಕುಂದಾಪುರ, ಗೋಕರ್ಣಗಳ ಮೇಲೆ ದಾಳಿ ಮಾಡಿದ್ದರು. ಅಲ್ಲಿ ನಮಗೆ ಸೇರಬೇಕಾಗಿದ್ದ ತೆರಿಗೆ ಹಣವನ್ನು ಕಿತ್ತುಕೊಂಡು ಹೋಗಿದ್ದರು. ತಿಮ್ಮಣ್ಣ ನಾಯಕ ಅಲ್ಲಿ ಒಬ್ಬ ಸೇನಾಧಿಪತಿ ಆಗಿರೋದ್ರಿಂದ ಏನಾಗಿದೆ, ಅವನಿಗೆ ಆ ರಾಜ್ಯದ ಪ್ರತಿಯೊಂದು ಆಕ್ಟಿವಿಟೀಸ್ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಅದಕ್ಕೆ ಆ ಚೆನ್ನಮ್ಮನಿಗೆ ಹೇಳ್ತಾ ಇದ್ದಾರೆ, ಅಮ್ಮ ನೆನಪು ಮಾಡಿಕೊಳ್ಳಿ, ಪ್ಲೀಸ್ ರಿಮೆಂಬರ್, ನೀವು ಹಿಂದಿನದನ್ನ ನೀವು ರಿಮೆಂಬರ್ ಮಾಡ್ಕೊಳ್ಳಿ, ಶಿವಾಜಿ ಮಹಾರಾಜರು ನಮ್ಮ ರಾಜ್ಯದ ವ್ಯಾಪಾರ ಕೇಂದ್ರಗಳಾದ. ಹೇಳ್ತಿದ್ರೆ ಶಿವಾಜಿ ಮಹಾರಾಜರು ಬದುಕಿದ್ದಾಗ ಏನ್ ಮಾಡಿದ್ರಪ್ಪ ಅಂದ್ರೆ, ನಮ್ಮ ವ್ಯಾಪಾರ ಕೇಂದ್ರಗಳಾದ ಅಂದ್ರೆ ಟ್ರೇಡ್ ಸೆಂಟರ್ಸ್. ಓಕೆ, ಆ ಟ್ರೇಡ್ ಸೆಂಟರ್ಸ್ ಮೇಲೆ ಅವ್ರು ಏನ್ ಮಾಡಿದ್ರು? ಅಟ್ಯಾಕ್ ಮಾಡಿದ್ರು. ಸೊ ದಾಳಿ ಮೀನ್ಸ್ ಅಟ್ಯಾಕ್. ಅಟ್ಯಾಕ್ ಮಾಡಿದ್ರು. ಯಾವ್ದ ಟ್ರೇಡ್ ಸೆಂಟರ್ಸ್? ಕುಂದಾಪುರ ಮತ್ತೆ ಗೋಕರ್ಣ. ಆ ಕುಂದಾಪುರ ಮತ್ತೆ ಗೋಕರ್ಣದ ಟ್ರೇಡ್ ಸೆಂಟರ್ ಮೇಲೆ ಅಟ್ಯಾಕ್ ಮಾಡಿ ನಾವು ಕಲೆಕ್ಟ್ ಮಾಡ್ತಿದ್ದಕ್ಕಂತಹ ಟ್ಯಾಕ್ಸ್ ಅನ್ನ, ತೆರಿಗೆ ಮೀನ್ಸ್ ಟ್ಯಾಕ್ಸ್, ದರ ಅಥವಾ ಇಲ್ಲಿ ಏನಂತ ಕರಿತೀವಿ ಕನ್ನಡದಲ್ಲಿ ತೆರಿಗೆ ಅಂದ್ರೆ ಸುಂಕ, ಕಂದಾಯ ಅಂತ ಕೂಡ ನಾವು ಕರಿತೀವಿ. ಸೊ ಅವರು ನಮ್ಮ ಟ್ರೇಡ್ ಸೆಂಟರ್ಸ್ ನ ಅಟ್ಯಾಕ್ ಮಾಡಿ ನಮಗೆ ಸಿಗ್ಬೇಕಾಗಿದ್ದಂತಹ ಟ್ಯಾಕ್ಸ್ ಅಮೌಂಟ್ ಅನ್ನ ಅವ್ರು ಏನ್ ಮಾಡಿದ್ರು? ಕಿತ್ಕೊಂಡು ಹೋಗಿದ್ರು, ಸ್ನಾಚ್ ಮಾಡ್ಕೊಂಡು ಹೋಗಿದ್ರು ಅವರು. ಸೊ ಅಂತ ಮಗನಿಗೆ, ಅಂತ ಅವರ ಸನ್ಗೆ ನಾವು ಹೆಲ್ಪ್ ಮಾಡ್ಬೇಕಾ ಅಂತ ಹೇಳಿ ಅವ್ರು ಏನ್ ಮಾಡ್ತಿದ್ರೆ, ಅವರ ಒಪಿನಿಯನ್ ಇದು. ಯಾರ ಒಪಿನಿಯನ್ ಮಕ್ಕಳ? ತಿಮ್ಮಣ್ಣ ನಾಯಕನ ಒಪಿನಿಯನ್ ಇದು. ಅವರು ನಮ್ಮ ಅಮೌಂಟ್ ಎಲ್ಲ, ಟ್ಯಾಕ್ಸ್ ಅಮೌಂಟ್ ಎಲ್ಲ ಸ್ನಾಚ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ನನಗೆ ಅವನಿಗೆ ಹೆಲ್ಪ್ ಮಾಡ್ಬೇಕಂತ ಅನ್ನಿಸ್ತಾ ಇಲ್ಲ, ಐ ಡೋಂಟ್ ಲೈಕ್ ಇಟ್ ಅಂತ ಅವನು ತಿಮ್ಮಣ್ಣ ನಾಯಕ ಅವನ ಒಪಿನಿಯನ್ ನ ಹೇಳ್ತಾನೆ. ನೆಕ್ಸ್ಟ್ ಚೆನ್ನಮ್ಮ, ನಿಜ ತಿಮ್ಮಣ್ಣ ನಾಯಕರೇ
ಸಬ್ನವೇಶ ಕೃಷ್ಣಪ್ಪಯ್ಯನವರೇ, ನಿಮ್ಮದೇನು ಅಭಿಪ್ರಾಯ? ಚೆನ್ನಮ್ಮ ಹೇಳ್ತಾರೆ, ಯಸ್ ಯುವರ್ ವಾಟ್ ಯು ಸೆಡ್ ನೌ ದಟ್ ಇಸ್ ಕರೆಕ್ಟ್. ಶಿವಾಜಿ ಹಾಗೆ ಮಾಡಿದ್ರು, ಅದು ನಿಜ, ಸತ್ಯ. ನಿಜ ಮೀನ್ಸ್ ಸತ್ಯ ಅಂದ್ರೆ ಟ್ರೂತ್. ಐ ಅಕ್ಸೆಪ್ಟ್, ಅಂದ್ರೆ ನಾನು ಅದನ್ನ ಒಪ್ಕೋತೀನಿ. ಆದ್ರೆ ನೆಕ್ಸ್ಟ್ ಚಾನ್ಸ್ ಕೊಡ್ತಾ ಇದ್ದಾರೆ ಯಾರಿಗೆ? ಸಬ್ನವೀಶ ಕೃಷ್ಣಪ್ಪಯ್ಯ. ಆ ಕೃಷ್ಣಪ್ಪಯ್ಯನವರಿಗೆ ಹೇಳ್ತಿದ್ರೆ, ನಿಮ್ಮ ಒಪಿನಿಯನ್ ಏನು, ವಾಟ್ಸ್ ಯುವರ್ ಒಪಿನಿಯನ್ ಅಂತ ಕೇಳ್ತಾ ಇದ್ದಾರೆ. ಕೃಷ್ಣಪ್ಪಯ್ಯ ಹೇಳ್ತಾರೆ, ತಾಯಿ, ನಾವೀಗ ರಾಜಾರಾಮರಿಗೆ ಆಶ್ರಯ ನೀಡುವುದು ಕಷ್ಟಕರ. ಔರಂಗಜೇಬನಿಗೆ ತಿಳಿದರೆ ಆತ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ. ಆತನದು ಬಲಾಢ್ಯ ಸೈನ್ಯ, ನಮ್ಮದು ಚಿಕ್ಕ ಸೈನ್ಯ. ಹೇಳಿ, ಎಷ್ಟು ಚೆನ್ನಾಗಿ ಹೇಳ್ತಿದ್ರು. ಅಮ್ಮ, ನಾವು ರಾಜಾರಾಮನಿಗೆ ಹೆಲ್ಪ್ ಮಾಡೋದು ತುಂಬಾ ಕಷ್ಟಕರ. ಕಷ್ಟಕರ ಮೀನ್ಸ್ ಡಿಫಿಕಲ್ಟ್. ಓಕೆ, ಯಾಕಪ್ಪ ಅಂದ್ರೆ, ಔರಂಗಜೇಬ್ ಏನಾದ್ರೂ ಅವನಿಗೆ ಇನ್ಫಾರ್ಮೇಶನ್ ತಲುಪಿದ್ರೆ, ಗೊತ್ತಾದ್ರೆ ಈ ರಾಜಾರಾಮನ್ಗೆ ನಾವು ಹೆಲ್ಪ್ ಮಾಡ್ತಾ ಇದೀವಿ, ಕೆಳದಿ ಕಿಂಗ್ಡಮ್ಸ್ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ಅಂತ ಅವನಿಗೆ ಗೊತ್ತಾದ್ರೆ ಏನ್ ಮಾಡ್ತಾನೆ? ಅವನು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ. ಓಕೆ, ಅಟ್ಯಾಕ್ ಮಾಡಿದ್ರೇನು, ಅವನ್ ಬಲಾಢ್ಯ ಸೈನ್ಯ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಸೈನ್ಯ. ಬಲಾಢ್ಯ ಅಂದ್ರೆ ತುಂಬಾ ಸ್ಟ್ರೆಂತ್, ಮೋರ್ ದೆನ್ 15 ಲ್ಯಾಕ್. ಇನ್ನು ಏನ್ ಹೇಳ್ತಾರೆ ಕೃಷ್ಣಪ್ಪಯ್ಯ, ಔರಂಗಜೇಬನ ಹತ್ರ ಬಲಾಢ್ಯ ಸೈನ್ಯ ಅಂದ್ರೆ ಮೈಟಿ ಆರ್ಮಿ, ದೊಡ್ಡ ಸೈನ್ಯ ಇದೆ, ಲಾರ್ಜ್ ಸೈನ್ಯ ಇದೆ. ಬಟ್ ನಮ್ಮ ಹತ್ರ ಸ್ಮಾಲ್ ಆರ್ಮಿ, ಚಿಕ್ಕ ಸೈನ್ಯ ಕಂಪೇರ್ ಟು ಔರಂಗಜೇಬ್. ಆ ಕೆಳದಿಗೆ ಔರಂಗಜೇಬನ ಸೈನ್ಯವನ್ನ ನಾವು ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಆರ್ಮಿ, ಸೈನ್ಯ ಮೀನ್ಸ್ ಆರ್ಮಿ, ಸೊ ತುಂಬಾ ಸ್ಮಾಲ್ ಇದೆ. ಅದಕ್ಕೋಸ್ಕರ ನಾವು ಔರಂಗಜೇಬನ ಮೇಲೆ ನಾವು ಅವನ ಎದುರು ಅವನ ಫೇಸ್ ಮಾಡ್ಲಿಕ್ಕೆ, ಅಟ್ಯಾಕ್ ಮಾಡ್ಲಿಕ್ಕೆ ನಮ್ಗೆ ಡಿಫಿಕಲ್ಟ್ ಆಗುತ್ತೆ, ಕಷ್ಟ ಆಗುತ್ತೆ. ಸೊ ಈಗ ಕೃಷ್ಣಪ್ಪಯ್ಯನವರ ಒಪಿನಿಯನ್ ಏನು, ನಾವು ರಾಜಾರಾಮ್ಗೆ ಹೆಲ್ಪ್ ಮಾಡೋದು ಅಷ್ಟು ಸಮಂಜಸ ಅಲ್ಲ, ನಾಟ್ ಕರೆಕ್ಟ್ ಅಂತ ಅವನು ಅಂದ್ಕೊಂಡಿದ್ದಾನೆ. ಚೆನ್ನಮ್ಮ ಏನ್ ಹೇಳ್ತಾರೆ ನೋಡೋಣ. ನೀವೇನು ಹೇಳುತ್ತೀರಿ ಅಪ್ಪಾಜಿ, ಸಿದ್ದಪ್ಪ ಶೆಟ್ಟಿಯವರತ್ತ ನೋಡಿ. ಸಿದ್ದಪ್ಪ ಶೆಟ್ಟಿ ಚೆನ್ನಮ್ಮನ ಫಾದರ್. ಹಾಕೆ ಕೇಳ್ತಾಳೆ, ವಾಟ್ಸ್ ಯುವರ್ ಒಪಿನಿಯನ್ ಫಾದರ್ ಅಂತ. ಅಪ್ಪ, ನಿನ್ನ ಅಭಿಪ್ರಾಯವೇನು? ಯಾಕಂದ್ರೆ ಆಲ್ರೆಡಿ 2 ಮೆಂಬರ್ಸ್ ಟೋಲ್ಡ್ ವಾಟ್ ಹಿ ಟೋಲ್ಡ್, ಐ ಡೋಂಟ್ ಲೈಕ್ ಇಟ್ ಬಿಕಾಸ್ ವಿ ಆರ್ ನಾಟ್ ಏಬಲ್ ಟು ಫೈಟ್ ವಿತ್ ಹಿಮ್ ಅಂತ. ಓಕೆ, ಸೊ ನೆಕ್ಸ್ಟ್ ಚಾನ್ಸ್ ಏನ್ ಮಾಡಿದ್ರೆ ಅವರ ಫಾದರ್ಗೆ ಕೇಳ್ತಾ ಇದ್ದಾಳೆ ಸಿದ್ದಪ್ಪ ಶೆಟ್ಟಿ. ಶರಣು ಬಂದವರಿಗೆ ಆಶ್ರಯ ನೀಡುವುದು ನಮ್ಮ ಧರ್ಮ. ದುಷ್ಟರಿಗೆ ಎದರಿ ಹಿಂದೆ ಸರಿಯುವುದಕ್ಕಿಂತ ಮುಂದುವರಿದು ಹೋರಾಟ ಮಾಡುವುದೇ ಲೇಸು, ಹೋರಾಡುವುದೇ ಲೇಸು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅವರು. ಅವರ ಒಬ್ಬ ಫಾದರ್ ಆಗಿ ಹೇಳ್ತಿದ್ದಾರೆ ಅಲ್ಲಿ, ನಮ್ಮ ಸಹಾಯವನ್ನ, ನಮ್ಮ ಹೆಲ್ಪನ್ನ ನಾವು ಕೇಳ್ಕೊಂಡು ಬಂದಿದ್ದಾನೆ ಆಲ್ರೆಡಿ. ನಾವು ಅವನು ನಮ್ಮ ಅರಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ಪ್ಲೇಸ್ ಕೊಟ್ಟಿದ್ದೇವೆ. ಅವನು ನಿರೀಕ್ಷೆ ಇಟ್ಕೊಂಡಿದ್ದಾನೆ ಏನಂತ, ನಾವು ಹೆಲ್ಪ್ ಮಾಡ್ತೀವಿ ಅಂತ. ಹೌದಲ್ಲ? ಸೊ ಇಲ್ಲಿ ಶರಣು ಬಂದವರಿಗೆ ಅಂದ್ರೆ ರಕ್ಷಣೆ ಕೇಳ್ಕೊಂಡು, ಪ್ರೊಟೆಕ್ಟ್ ಮಾಡಿ ಅಂತ ಕೇಳ್ಕೊಂಡು ಬಂದವರಿಗೆ ನಾವೇನ್ ಮಾಡಬೇಕು, ಸಹಾಯವನ್ನ ಮಾಡಬೇಕು. ಓಕೆ, ಅದು ನಮ್ಮ ಧರ್ಮ ಅಂದ್ರೆ ನಮ್ಮ ರಿಲಿಜಿಯನ್ಸ್ ಅಲ್ಲಿ ಅದೊಂದು ಇದೆ ಏನಂತ, ಸಹಾಯ ಮಾಡಿ ಅಂತ ಅವ್ರೇನಾದ್ರೂ ನಮ್ಮನ್ನ ಹುಡ್ಕೊಂಡು ಬಂದ್ರೆ ನಾವು ಹೆಲ್ಪ್ ಮಾಡಲೇಬೇಕು. ಅದು ನಮ್ಮ ರಿಲಿಜಿಯನ್ಸ್ ಅಲ್ಲಿ ಬರ್ತಿರ್ತಂತ, ಬೈ ಬ್ಲಡ್ ರಿಲಿಜನ್ ಅಲ್ಲಿ ಬಂದಿರತಕ್ಕಂತ ಒಂದು ಕಲ್ಚರ್ ಅದು. ಸೊ ನಾವೇನ್ ಮಾಡ್ಬೇಕು ಇವಾಗ ಅಂದ್ರೆ, ರಕ್ಷಣೆ ನೀಡುವುದು ಅಂದ್ರೆ ದುಷ್ಟರಿಗೆ ಎದರಿ ಅಂದ್ರೆ ಆ ಎವಿಲ್ ಇದ್ದಾನಲ್ಲ ಔರಂಗಜೇಬ್ಗೆ, ಔರಂಗಜೇಬ್ಗೆ ಭಯ ಪಟ್ಕೊಂಡು ನಾವು ಡೋಂಟ್ ಗೋ ಬ್ಯಾಕ್, ನಾವು ಹಿಂದೆ ಹೋಗ್ಬಾರ್ದು. ವಾಟ್ ಎವರ್ ಇಸ್ ದೇರ್, ಏನೇ ಆಗ್ಲಿ, ಅವನ್ದು ಲಾರ್ಜ್ ಆರ್ಮಿನೇ ಇರ್ಲಿ, ನಾವು ಸ್ಮಾಲ್ ಆರ್ಮಿನೇ ಇರ್ಲಿ, ಬಟ್ ನಾವೇನ್ ಮಾಡೋಣ, ರೆಡಿ ಟು ಫೇಸ್ ಹಿಮ್, ಫೈಟ್ ಹಿಮ್ ಅಂತ ಹೇಳಿ ಏನ್ ಮಾಡ್ತಾನೆ ಅವನು, ಓಕೆ ನಾವು ಅವನನ್ನ ಹೋರಾಟ ಮಾಡೋಣ, ಫೇಸ್ ಮಾಡೋಣ, ಓಕೆ ಅಂತ ಹೇಳಿ ಅವನು ಅವರಪ್ಪ ಡಿಸೈಡ್ ಮಾಡ್ತಾರೆ.